ಸಂತೋಷ್ ದ್ಯಾಮುಗೋಳ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಬೆಲ್ ಐಕಾನ್ ಒತ್ತಿ ನಾನು ಹೇಳಿರುತ್ತೀನಿ ನಿನಗೆ ಓ ಸಂಗಿ ನೀನು ಒಂದ ಆಧಾರ ಹಿಡಿದು ಹೇಳು ಸಭಾದಾಗ ನಿಂದು ಒಂದು ಆಧಾರ ಇದೆ ಇರಸಭಾವಾಗ ನಿನ್ನ ಆಧಾರ ಸಭೆಗೆ ಅಲ್ಲ ನಾನು ಕಳೆಬಲ್ಲಾವಾಗ ಅಲ್ಲ ಬಾಡನ ಮಗಳು ಕೂತು ನನಗ ಕೇಳತಾಳವಾಗ ಅಲ್ಲ ಮೊದಲೇ ಕೇಳ ತಂಗಿ ಹಂಗ ಹಿಡತಾಳವಾಗ ಎಲ್ಲಿ ನೋಡ್ತೀನಿ ಅನ್ನೋರು ತಂಗಿ ಯಾರಿಗೆ ಕಂಡನ ಜಗದ ನೋಡು ಎಲ್ಲಿ ನೋಡಬೇಕಂತ ಭಗವಂತನಿಗೆ ಕಾಣಬೇಕಂತ ಅನೇಕ ಮಂದಿ ತಪ ಮಾಡಿದಾರ ಆವಾಗ ನಮ್ಮ ಎಳೆಯೂರ ಸಿದ್ಧಲಿಂಗರ ಕಥೆಯ ಭಾಗದಾಗ ಕೋಲಾರ ತಮ್ಮ ಚಾಮರಾಜ ಜಿಲ್ಲೆಯ ಒಳಗ ಇವರು ಜನಶಿಯ ಬಂದು ಕೇಳು ತಿಳಿಸುವೆ ತಮ್ಮ ಶ್ರೀಮಂತ ವೈದ ಇವರೀಗ ಕಕ್ಕೇರಿ ಗ್ರಾಮಕ್ಕಿವರು ಬರಬೇಕಾದ್ರೆ ಹ್ಯಾಂಗ ಬಂದಿದ್ರು ನಮ್ಮ ಚೆನ್ನ ಬಸವರಲ್ಲಿ ವಿದ್ಯಾ ಕಲಿಸಿದರಾವಾಗ ಹನ್ನೆರಡು ಶತಮಾನದಲ್ಲಿ ವಿಶ್ವಜ್ಯೋತಿ ಬಸವರು ಆವಾಗ ಇವರು 15ನೆಯ ಶತಮಾನದಲ್ಲಿ ಆವಿರ್ಭಾವವಾದ ಯಾರಿಗೆ ಶಿವ ಕಂಡನಂತ ಪ್ರಶ್ನೆ ನನಗ ಕೇಳಿದೆ ಅಂದ್ರ ಒಂದು ಆಧಾರ ಹಚ್ಚಿದನೆಗೆ ಹೇಳ್ತೀನಿ ಆವಾಗ ಆದ್ರೆ ಕಾಲದಲ್ಲಿ ಬಿದ್ದ ತಮ್ಮ ನಡೀತು ಆವಾಗ ಕರ್ಕೊಂಡು ಹೋದ ಸೌಕರ್ಯ ವೈದ ಇಟ್ಟು ಬಂದಿ ಖಾನ್ಯಾಗ ಇವ 12 ವರ್ಷ ಅಲ್ಲಿ ಹುಡುಗ ಮಾಡುವುದು ಯಾಂಗ ನಾವೇ ದುಡಿದು ನಾವೇ ಊಟ ಮಾಡೋದು ಭಗವಂತ ಏನು ಮಾಡಂಗಿಲ್ಲ ಅಂತ ನೀ ಹೇಳಿ ಜಗತ್ತು ಮಾಡಿದ್ದು ಸುದ್ದಿ ನಾವೇ ಈ ಸೌಕಾರ್ಯ ಕರೆದುಕೊಂಡು ಹೋದ ಎದುರಿನವರು ದಾಳಿ ಮಾಡಿ ಬಂದು ಖಾನೆಗೆ 12 ವರ್ಷ ಇಟ್ಟರೆ ಸೌಕಾರ ಕಕ್ಕೇರಿ ಗ್ರಾಮ ಕರ್ಕೊಂಡು 12 ವರ್ಷ ಅಲ್ಲೇ ಉಳಿದ್ರು. ಇವ್ರು ಏನ್ ಮಾಡ್ತಿದ್ರು, ಒಂದು ತೋಟದ ಬಿಟ್ಟು ಹೋಗಿದ್ರು. ಆ ತೋಟದೊಳಗೆ ಕೂತರು ಯಾರು? ಯಡಗೂರು ಸಿದ್ಧಲಿಂಗೇಶ್ವರ. ಇವರು ಓಂ ನಮ ಶಿವಾಯ ಅಂತ ತನ್ನ ಶಿವನಾಮ ಸ್ಮರಣೆ ಮಾಡುತ್ತಾ ಎಂತ ದಿನವಾದಂತಹ ಸ್ಮರಣೆ ಮಾಡ್ತಿದ್ರಲ್ಲ, ಮೇಲೆ ಹುತ್ತು ಬೆಳೆದಿದ್ರು. ಇವ್ರ ಮೇಲೆ ಹುತ್ತ ಶಿವನಾಮ ಸ್ಮರಣೆ ಒಳಗಿದ್ರು. ನೀನ್ ಅನ್ನ ನೀರು ಇವ್ರಿಗೆ ಹಾಕ್ಬೇಕು, ನಾವು ಇದಕ್ಕೆ ಸೀಮಿತವಾಗಿ ಅದಕ್ಕೆ ಕಾಣಬೇಕಾಗಿಲ್ಲ. ಅವ್ರು ಏನ್ ಮಾಡಿದ್ರು, ಸತತ ಶಿವಧ್ಯಾನ ಮಾಡುತ್ತಾ ಇವರು ಶಿವಧ್ಯಾನ ಮಾಡುತ್ತಾ ಕೂತು ಬಿಟ್ರು. 12 ವರ್ಷ ಗತಿಸ್ಬಿಟ್ಟು ಸೌಕಾರ ಬಂದ ನೆನಪಾಗ್ಬಿಟ್ಟು ನಿಮಗೂ ಸೌಕಾರ ಕಾರಣ ಇಲ್ಲ. ಅವರು ತೋಟದಾಗ ಹುತ್ತು ಬೆಳೆದಿತ್ತು. ಇದು ಸಹಜ ಹೊಲ ಹುಡ್ತಾಳ್ ಬಿಡುವಂತ ವಿಚಾರ ಮಾಡಿಬಿಡ್ತು ಸೌಕಾರ. ಅವಾಗ ಏನ್ ಮಾಡ್ದ, ಹುತ್ತಿನೊಳಗೆ ಶಿವನಾಮ ಸ್ಮರಣೆ ಮಾಡ್ತಿದ್ದ. ಅವಾಗ ಭಗವಂತ ಗಿಡಿಸಿದ ಒಂದು ಆಕಳ, ನನ್ನ ಭಗವಂತ ತಯಾರು ಮಾಡಿ ಆಕಳ ರೀತಿ ಮಾಡ್ಯಾಳ ತಯಾರಿ. ಆ ಭಗವಂತ ಋಷಿ ಮಾಮೂಲಿಗಳ ಸಲುವಾಗಿ ತಯಾರು ಮಾಡಿದ ದೇವದಾರ ಋಷಿಗಳು ಕೊಟ್ಟಿದ್ರು. ನೋಡ್ಲಿ ಟೇಕಾಯಿ ನಮ್ಮ ಕ್ಷೇತ್ರದೊಳಗೆ ಬರ್ತದೆ. ಮೊನ್ನೆ ಈ ಕಾಮನೆಯನ್ನು ಬಂದು ಏನ್ ಮಾಡ್ತಿತ್ತು ಅಂದ್ರೆ ಹೊತ್ತಿನ ಮ್ಯಾಲ ಹಾಲು ಗಡಿಲಕತ್ತಿತ್ತು. ಹೋಗಿ ಶಿವಯ್ಯನಂತ ಅಲ್ಲಿ ಎಲಿವರು ಶಿವರು ತಪಸ್ಸಿಗೆ ಕೂತಾರ ಮೇಲೆ ಉತ್ತರೊಳದ ಅಲ್ಲಿ ಹೋಗಿ ಹಾಲು ಗಡಿಯಂತ ಮಾಡಿದಾಗ ಬಂದ ಆವಾಗ ಹಾಲು ಗರಿದ ಕೂಡಲೇ ಈ ಸೌಕಾರ ನೋಡು ಸುಸ್ತಲೆಲ್ಲ ಆಟ ಕರೆದಿದ್ದ ಸೌಕಾರ ಹೊತ್ತಿನ ಐತಂದ್ರೆ ಎದಕ್ಕೆ ಏನೈತೆ ಅಂತ ಗೊತ್ತಾಗಿಲ್ಲ. ಆದ್ರೆ ಹೋಗಿ ಹಾಲು ಗರಿಯ ಸೌಕಾರ ನೋಡಿದ ಹಾಲು ಒಳಗೆ ಬಿಡ್ಲಾಕತ್ತ ನೋಡಿದಾಗ ಎಡಗುಡ ಸಿದ್ಧಲಿಂಗೇಶ ಓಂ ನಮ ಶಿವಾಯ ಅಂತ ಮತ್ತು ನುಡಿಯಾಕತ್ತಿದ್ರು ಒಳಗೆ ಹೊತ್ತಿನೊಳಗೆ. ಎಷ್ಟೋ ಕ್ರಿಮಿ ಕೀಟಗಳು ಎಷ್ಟೋ ಹಾವುಗಳನ್ನು ಅವರು ಮೈ ತುಂಬ ಹಿಂಗೆ ಆವರಿಸಿಕೊಂಡು ಬಿಟ್ಟಿತ್ತು. ನೀವು ಹೊರಗೆ ಬರಬೇಕ್ರಿ ಗುರುಗಳ ಅಂತ ಕೂಡ ಇಲ್ಲ. ಎಷ್ಟೋ ಇವು ತತ್ವಗಳಿದ್ದಾವ, ಎಷ್ಟೋ ಮರಿಗಳದಾವ, ಪಕ್ಷಿಗಳದಾವ, ಇವೆಲ್ಲ ಮರಿಗಳು ತಕ್ಕೊಂಡು ಹೋಗಿದ್ದು ಬರ್ತೀನಿ. ಅಲ್ಲಿ ತನಕ ಬರಕಿಲ್ಲ ಅಲ್ಲಿ ಒಳಗೆ ಊಟ ಮತ್ತೆ ಇವಕ್ಕೆಲ್ಲ ನೀರೇ ಅನ್ನ ನೀರು ಹಾಕ್ಸಲಿದೆ ನಿಲ್ಕೊ ಆಧಾರ ಹಾಕ್ಬೇಕು. ಹಂಗೆ ಆಧಾರ ಹಾಕ್ಸ್ಬೇಕು ಯಾಕೈತಂದ್ರೆ ಅದಕ್ಕೆ ಹೌದಲ್ಲ. ಯಾಕಂದ್ರೆ ನೀರಿಗೆ ಆಧಾರ ಹಾಕ್ಲಿಕ್ಕಂದ್ರೆ ಕಡೆಗೆ ಮೂರು ಮಂದಿ ಕೂಡ ಬೇಯಿರಿ ನನ್ನ ಮತ್ತೆ ಅಲ್ಲದ ಒಂದು ಬೇಯಿದರೆ ಅದರ ನನ್ನ ಭಗವಂತ ಪ್ರಕಾಶ ಇರಲಾದರು ನೀಗ ಇಂದಿನವರೆಗೆ ತಂಗಿ ಯಡಿಯೂರಂದ್ರ ಕಲಿಯುಗದ ಕೈಲಾಸ ಅನುಶಾಸಿದು ಕರ್ನಾಟಕದಾಗ ನೀನು ಬಹಳ ದಿವಸಿಗೆ ಬಂದಿ ಬಸವನ ಕೋರಿಗ ಯಾರ ಹಾರೇನೋ ಇವರು ಮಶಿನಾಳ ಸಾಹೇಬರು ಅಂತಿ ನೀ ಶಾಲೆ ಬಂದಿ ಹಾಡ ಏನ ಮ್ಯಾಗ ಇವರು ಅನುಷ್ಠಾನ ಮಾಡಿದ್ರು ಬಾರಾಹಮತಿ ತ್ಯಾಗ ಹನ್ನೆರಡು ವರ್ಷಿಗೆ ಶಿವ ಪ್ರತಾಪ ಇಳಿದು ಏನು ಬೇಕು ಅಂತ ಕೇಳಿದ ಬೀರೇಶ್ವರಗ ಕತ್ತಬರಾಯ ಕಣವಾಯಿ ಉದರದಿಂದ ಚಕ್ಕಪ್ಪ ಮಾಲಪ್ಪ ಹುಟ್ಟಿ ಬಂದ್ರು ಭರತ ಕಡದಾಗ ಮಧ್ಯದೇವ ಬಂದು ಹೇಳದ ಶಿಷ್ಯ ಹುಟ್ಟಿ ಬಂದಾನ ಇಲ್ಲಿ ಬಳಿಗ ನನ್ನ ಶಿಷ್ಯನ ಭೇಟಿ ಆಡುಗೋಸ್ಕರ ಬಂದಾನಂದಾಗ ನಾನು ಚಿಗಿರಿ ರೂಪ ಧಾರಣ ಮಾಡಬೇಕು ಮಾಡವಾಗ ಚಿಗಿರಿ ರೂಪ ಧಾರಣ ಮಾಡಿ ಬೀರೇಶ್ವರರು ಹೊರಗೂಡಲೇ ಬೆನ್ನ ಹಾಕಿದ್ರು ಮಾರಿದರ ಆವಾಗ معك شرني دربغلي هود الشيري تركني يرليك نينو ساونا سماغانا دينا باروجن معك ಕನಸಿನಲ್ಲಿ ಬಂದು ಮಾಲಿಗರಾಯ ಹೇಳದಾಗಿ ಬಳಿಗ ನನಗ ಯಾವ ಮೃಗ ಪ್ರಾಣಿ ಯವ್ವ ಬಂದಿಲ್ಲದವ್ಯಾಗ ಹಾಲ ಮದದ ಒಡೆಯ ನೀಗಿ ಕಳೆದುಕೊಂಡು ನಾನು ಬರುತ್ತೀನಿ ನಾಳೆ ಮುಂದಿನ ಬಾರ ಹೆಗ್ಗರಿ ಕೆರೆಯ ದಂಡ್ಯಾಗ ಎಲ್ಲ ಪೂಜಾ ಸಾಮಗ್ರಿ ತರಬೇಕು ನೀನು ಕೆರೆಯ ದಂಡ್ಯಾಗ ಅಪಾರವಾದ ಭಕ್ತಿಯಿಂದ ಮಳೆಗಳ ಎತ್ತಿನ ಗುರುವೀಗ ಆ ಗುರುವಿಗೆ ತಗೊಂಡು ಎತ್ತ ಹೆಕ್ಕರಿ ಕೆರೆಯ ಒಳಗ ದಂಡಾಗ ನಿಂತು ಜಕ್ಕಪರಾಯ ಅಂಥನ ಗುರುವಿ ನೋಡಿ ಸ್ವಾಮಿ ನಮ್ಮನ ದೇವರ ಬಂದಾಕೆ ಅಂದ ಆವಾಗ ಮೊದಲ ದೇವರಂತ ಇವನೇ ಕರೆದ ಹೋಗಲಿಗ ಇದವ ಹಾಲ ಮತದ ಜಾಡಿ ಪುರಾಣ ಅದರ ಪಟ್ಟಿ ನೀಡಿದರೆ ಅದಕ್ಕ ವ್ಯವಹಾರ ಒಂದೊಂದು ದಾರಿ ಹಿಡದು ಹೊರಗ ಸೂರ್ಯ ಚಂದ್ರದಿಗಳು ಇರುವ ಕನಕ ಶಲ್ಯ ಮುಂಡಾಸ ಆಗಬೇಕು ಹಸಿರವಾದ ಮಾಡುವ ಶಿಷ್ಯನಿಗ يا نادي العرب